ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ಮೂರು ಪ್ರಾಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸರ್ವಿಸ್ ನ ಹೊಸ ಹೊಸ ಅನ್ವೇಷಣೆ ಮಾಡಿ ಸೇವೆಯ ವಿಸ್ತಾರವನ್ನು ಮಾಡಿ ಸೇವಾ ಕೇಂದ್ರದಲ್ಲಿ ಮಾತೆಯರನ್ನು ಮುಂದಿಡುವುದೇ ಸಫಲತೆಗೆ ಸಾಧನವಾಗಿದೆ ಪ್ರಶ್ನೆ ಯಾವ ಗೌರವವನ್ನಿಟ್ಟುಕೊಂಡು ಮಾತನಾಡಿದಾಗ ಅಧಿಕಾರದ ಮಾತುಗಳನ್ನು ತಾವು ಸಿದ್ಧ ಮಾಡಲು ಸಾಧ್ಯ ಯಾವ ಗೌರವವನ್ನಿಟ್ಟುಕೊಂಡು ಮಾತನಾಡಿದಾಗ ಅಧಿಕಾರದ ಮಾತುಗಳನ್ನು ತಾವು ಸಿದ್ಧ ಮಾಡಲು ಸಾಧ್ಯ ಉತ್ತರ ಎಂದು ಯಾರೇ ದೊಡ್ಡವರ ಜೊತೆ ಮಾತನಾಡುವಾಗ ತಾವು ತಾವು ಎಂದು ಸಂಬೋಧಿಸಬೇಕು ನೀನು ನೀನು ಎನ್ನಬಾರದು ಇದೂ ಸಹ ಮರ್ಯಾದೆಯಾಗಿದೆ ತಾವು ತಮ್ಮ ಅಧಿಕಾರದಿಂದ ಹೇಳಿ ಆದರೆ ಅವಶ್ಯಕವಾಗಿ ಗೌರವವನ್ನು ಕೊಡಿ ಶಾಲೆಯಲ್ಲಿಯೂ ಸಹ ಇದನ್ನು ಕಲಿಸಿಕೊಡುತ್ತಾರೆ ಸೆಕೆಂಡ್ ಪಾಯಿಂಟ್ ಎಂದೂ ಸಹ ಅಹಂಕಾರದಿಂದ ಮಾತನಾಡಬಾರದು ಜ್ಞಾನದ ನಶೆಯಲ್ಲಿ ಸದಾ ಹರ್ಷಿತ ಮುಖಿಗಳಾಗಿ ಹರ್ಷಿತವಾಗಿ ಚಹರೆಯು ಸಹ ಬಹಳ ಸೇವೆಯನ್ನು ಮಾಡುತ್ತದೆ ಗೀತೆ ಇಂದಿನ ಈ ಮನುಷ್ಯರಿಗೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಇದನ್ನು ತಿಳಿಸಲಾಗಿದೆ ಬಹಳ ಪಾಪಾತ್ಮರಾಗಿದ್ದಾರೆ ಒಳ್ಳೆಯ ಮಕ್ಕಳು ಕೂಗುತ್ತಾರೆ ಪಾಪ ಬಹಳ ಆಗಿದೆ ಪಾಪದಿಂದಲೇ ಮನುಷ್ಯರು ಪತಿತರಾಗಿದ್ದಾರೆ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡಲು ಹೇ ಪತಿತ ಪಾವನ ಬನ್ನಿ ಎಂದು ನೆನಪನ್ನು ಸಹ ಮಾಡುತ್ತಾರೆ ಇದು ಪತಿತ ಜಗತ್ತಾಗಿದೆ ಅಂದ ಮೇಲೆ ಖಂಡಿತ ಯಾವುದೋ ಪಾವನ ಜಗತ್ತು ಸಹ ಇದೆ ನಿರಾಕಾರ ಜಗತ್ತಿಗೆ ಪಾವನ ಜಗತ್ತೆಂದು ಹೇಳುವುದಿಲ್ಲ ಅದು ಶಾಂತಿಧಾಮವಾಗಿದೆ ಪತಿತ ಮತ್ತು ಪಾವನ ಜಗತ್ತು ಮನುಷ್ಯರಿಗಾಗಿಯೇ ಇದೆ ಕಲಿಯುಗಿ ಜಗತ್ತಿನಲ್ಲಿ ಪತಿತರಿದ್ದಾರೆ ಸತ್ಯಯುಗಿ ಜಗತ್ತಿನಲ್ಲಿ ಪಾವನರು ಪತಿತ ಪಾವನ ತಂದೆಯೇ ಪಾವನ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ವಿದ್ವಾಂಸರು ಪಂಡಿತರು ಶಾಸ್ತ್ರಗಳನ್ನು ಮಾಡಿ ವ್ಯಾಸನ ಹೆಸರನ್ನಿಟ್ಟಿದ್ದಾರೆ ವ್ಯಾಖ್ಯಾನ ಮಾಡಿದವರ ಹೆಸರಂತೂ ಬೇಕಲ್ಲವೇ ಶಾಸ್ತ್ರಗಳು ಯಾವಾಗ ಆಯಿತೆಂಬುದು ಮನುಷ್ಯರಿಗೆ ಗೊತ್ತಿಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಶಾಸ್ತ್ರ ಇತ್ಯಾದಿಗಳು ಇರುವುದಿಲ್ಲ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಅಲ್ಲಿ ಭಕ್ತಿ ಮಾರ್ಗದ ಯಾವುದೇ ಗುರುತು ಸಹ ಇಲ್ಲ ತಂದೆಯು ಜ್ಞಾನದಿಂದ ಜಯ ಜಯ ಕಾರವನ್ನು ಮಾಡುತ್ತಾರೆ ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳು ಬದುಕಿರುತ್ತೀರಿ ಮತ್ತೆ ಮಾಯೆಯು ಬಂದು ಶವವನ್ನಾಗಿ ಮಾಡುತ್ತಾರೆ ಇದು ಶವಗಳ ಪ್ರಪಂಚವಾಗಿದೆ ಇದಕ್ಕೆ ಸ್ಮಶಾನ ಎನ್ನಲಾಗಿದೆ ಬುದ್ಧಿಯಂತೂ ಎಲ್ಲರದು ನಶಿಸುತ್ತಿರುತ್ತದೆ ಮಹಾಬಾರಿ ಯುದ್ಧದಲ್ಲಿ ಪೂರ್ಣ ಸ್ಮಶಾನವಾಗುತ್ತದೆ ಬೇರೆ ಯುದ್ಧಗಳಲ್ಲಿ ಈ ರೀತಿಯಾಗುವುದಿಲ್ಲ ಜ್ಞಾನ ಸಾಗರನ ಎಲ್ಲಾ ಮಕ್ಕಳು ಸ್ಮಶಾನವಾಸಿಗಳಾಗುತ್ತಾರೆ ಎಂದು ಭಾಗವತದಲ್ಲಿ ಬರೆಯಲಾಗಿದೆ ಮಾಯೆಯು ಕಾಮಚಿತೆಯ ಮೇಲೆ ಕೂರಿಸಿ ಎಲ್ಲರನ್ನೂ ಭಸ್ಮೀಭೂತರನ್ನಾಗಿ ಮಾಡಿದೆ ಎಲ್ಲರೂ ಸ್ಮಶಾನ ವಾಸಿಗಳಾಗಿದ್ದಾರೆ ಮುಸಲ್ಮಾನರ ಕುರಾನ್ನಲ್ಲಿಯೋ ಸ್ಮಶಾನವಾಗುತ್ತದೆ ಎಂಬ ಮಾತಿದೆ ಯಾವಾಗ ವಿನಾಶದ ಸಮಯವಾಗುತ್ತದೆಯೋ ಆಗ ಅವರನ್ನು ಎಚ್ಚರಿಸಲು ಅಲ್ಲಾಹ ಬರುತ್ತಾರೆ ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡುತ್ತಾರೆ ಬಿರ್ಲಾ ಮಂದಿರದಲ್ಲಿಯೂ ಸಹ ಬರೆಯಲಾಗಿದೆ ದೆಹಲಿಯನ್ನು ಪರಿಸ್ಥಾನವನ್ನಾಗಿ ಮಾಡಲಾಯಿತು ಅಂದ ಮೇಲೆ ಅವಶ್ಯಕವಾಗಿ ಸ್ಮಶಾನವನ್ನು ಪರಿಸ್ಥಾನವನ್ನಾಗಿ ಮಾಡಲಾಗುತ್ತದೆ ಪ್ರಳಯವಂತೂ ಆಗುವುದಿಲ್ಲ ಆದರೆ ಅನೇಕರು ಸಾಯುತ್ತಾರೆ ಸತ್ಯಯುಗದಲ್ಲಿ ಇರುವುದೇ ಕಡಿಮೆ ಮನುಷ್ಯರು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ ಅಲ್ಲಿ ಇಂತಹ ಸ್ಥಿತಿ ಇರುವುದಿಲ್ಲ ಸ್ವರ್ಗದಲ್ಲಿ ಯಾರು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಇಲ್ಲಿ ಎಷ್ಟೊಂದು ದುಃಖ ಕೊಡುತ್ತಾರೆ ಒಬ್ಬರನ್ನೊಬ್ಬರು ಕೊಲೆ ಮಾಡುತ್ತಾರೆ ಬಾಬನ ಬಳಿ ಎಲ್ಲಾ ಸಮಾಚಾರವಂತೂ ಬರುತ್ತದೆಯಲ್ಲವೇ ಬೇರೆ ಯಾವುದಾದರೂ ಸ್ತ್ರೀಯ ಮೇಲೆ ಮೋಹ ಬಂದರೆ ತಮ್ಮ ಸ್ತ್ರೀಯನ್ನು ಸಮಾಪ್ತಿ ಮಾಡಿ ಬಿಡುತ್ತಾರೆ ವಿಷ ಇತ್ಯಾದಿಯನ್ನು ಕೊಡುತ್ತಾರೆ ಇದು ಪತಿತ ಜಗತ್ತಾಗಿದೆ ಅದಕ್ಕಾಗಿಯೇ ಹೇ ಪತಿತ ಪಾವನ ಬನ್ನಿ ಎಂದು ಹಾಡುತ್ತಾರೆ ಆದರೆ ಸ್ವಯಂ ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ ಯಾರಿಗಾದರೂ ನೀವು ಪತಿತರೆಂದು ಹೇಳಿದರೆ ಸಿಟ್ಟಾಗುತ್ತಾರೆ ಈಗ ನಾವೆಲ್ಲ ಪತಿತರಾಗಿದ್ದೆವು ಎಂಬುದು ತಮಗೆ ಗೊತ್ತಿದೆ ತಂದೆಯು ಪಾವನ ಮಾಡುತ್ತಿದ್ದಾರೆ ಈಗ ಇದನ್ನು ಜಗತ್ತಿಗೆ ಹೇಳಬೇಕು ಪತಿತರನ್ನು ಪಾವನ ಮಾಡುವವರು ಶಿವ ತಂದೆಯಾಗಿದ್ದಾರೆ ಯಾರ ಜಯಂತಿಯನ್ನು ತಾವು ಆಚರಿಸುತ್ತಿದ್ದೀರೋ ಅವರು ಬಂದಿದ್ದಾರೆ ಮೊದಲು ಕಾಯಿದೆ ಇತ್ತು ಯಾವುದೇ ಹೊಸ ಸಂಶೋಧನೆಯನ್ನು ಎಲ್ಲರಿಗೂ ಹೇಳಬೇಕು ಪರಸ್ಪರದಲ್ಲಿ ಸೇರಿ ಆಜ್ಞೆಯನ್ನು ಹೊರಡಿಸಿ ಸಾವಿರಾರು ಜನರ ಸಹಿಯನ್ನು ಪಡೆದು ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಸಂಶೋಧನೆಯ ಪ್ರಚಾರವನ್ನು ಮಾಡಲು ದೊಡ್ಡವರಿಗೆ ಹೇಳಲಾಗುತ್ತದೆ ಮತ್ತೆ ಅವರು ವ್ಯವಸ್ಥೆಯನ್ನು ಮಾಡುತ್ತಾರೆ ಅಂದ ಮೇಲೆ ತಾವೂ ಸಹ ಈ ರೀತಿ ಮಾಡಬೇಕು ಯಾರ ಜನ್ಮದಿನ ಬರುತ್ತದೆಯೋ ಅವರು ತಿಳಿದುಕೊಳ್ಳುತ್ತಾರೆ ಮಾತು ಸರಿ ಎನಿಸುತ್ತದೆ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ತಂದೆ ಬಂದಿದ್ದರು ಯಾವ ಭಾರತ ಸರ್ವಶ್ರೇಷ್ಠವಾಗಿತ್ತು ಚಿನ್ನದ ಪಕ್ಷಿಯಾಗಿತ್ತು ಅದು ಸಂಪೂರ್ಣ ಕವಡೆಯ ಸಮಾನವಾಯಿತು ಅದನ್ನು ಮತ್ತೆ ಪರಮಪಿತ ಪರಮಾತ್ಮ ವಜ್ರ ಸಮಾನ ಮಾಡುತ್ತಾರೆ ಬ್ರಹ್ಮಾರವರ ಮೂಲಕ ಈ ಜ್ಞಾನವನ್ನು ಹೇಳುತ್ತಿದ್ದಾರೆ ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬ್ರಹ್ಮಾಕುಮಾರ ಕುಮಾರಿಯರಾಗಿದ್ದಾರೆ ಎಂಬುದನ್ನು ನೀವು ತಿಳಿಸಬಹುದು ಇದು ಮನೆತನದ ಹೆಸರಾಗಿದೆ ಬ್ರಹ್ಮನಿಂದಲೇ ಬ್ರಾಹ್ಮಣ ಧರ್ಮದ ರಚನೆಯಾಗುತ್ತದೆ ನಂತರ ದೇವದ ಕ್ಷತ್ರಿಯ ಶೂದ್ರ ಈ ಎಲ್ಲ ವಂಶವಾಗುತ್ತದೆ ಅಂದ ಮೇಲೆ ನಾವು ಈ ಹಬ್ಬಗಳ ವಿಚಾರವಾಗಿ ಚೆನ್ನಾಗಿ ತಿಳಿಸಬಹುದು ದೀಪಾವಳಿ ಬರುತ್ತದೆ ಇದಂತೂ ತಮಗೆ ಗೊತ್ತಿದೆ ಈಗ ಮನೆ ಮನೆಯಲ್ಲಿ ಸಂಪೂರ್ಣ ಘೋರ ಅಂಧಕಾರವಾಗಿದೆ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರವು ವಿನಾಶವಾಗುತ್ತದೆ ಎಂದು ತಿಳಿಯುವುದರಿಂದಲೇ ಎಲ್ಲರ ಜ್ಯೋತಿ ಬೆಳಗುತ್ತದೆ ಅವರಿಗೆ ಪರಮ ಜ್ಯೋತಿ ಎನ್ನಲಾಗುತ್ತದೆ ಅಂದ ಮೇಲೆ ಅಂತಹ ಮುಖ್ಯ ಹಬ್ಬದಲ್ಲಿ ತಾವು ಬಹಳ ಚೆನ್ನಾಗಿ ತಿಳಿಸಬೇಕು ತಾವು ಸರ್ಕಾರಕ್ಕೂ ತಿಳಿಸಿ ತಾವು ಈಗ ಮುಂದುವರೆಯಬೇಕೋ ಮಾತೆಯರನ್ನು ಮುಂದಿಡಬೇಕು ಇದರಲ್ಲಿ ಪುರುಷರಿಗೆ ನಾಚಿಕೆ ಆಗಬಾರದು ತಾವು ಹೇಗೆ ಜಾಗೃತಗೊಳಿಸಬೇಕು ಎಂಬುದನ್ನು ತಂದೆಯು ತಿಳಿಸುತ್ತಾರೆ ಪರಸ್ಪರ ಸೇರಿ ಸಹಿ ಮಾಡಿಸಿಕೊಂಡು ನಂತರ ತಿಳಿಸಬೇಕು ತಾವು ವಾಸ್ತವದಲ್ಲಿ ಪ್ರತಿಯೊಬ್ಬರೂ ಸಹ ಶಿವನ ಮಕ್ಕಳಾಗಿದ್ದೀರಿ ಎಲ್ಲರೂ ಶಿವ ಎಂದಲ್ಲ ತಂದೆಯೂ ಒಬ್ಬರೇ ಆಗಿದ್ದಾರೆ ಅವರು ರಚಯಿತ ಪತಿತರನ್ನು ಪಾವನ ಮಾಡುವಂತಹವರು ಒಬ್ಬ ತಂದೆಯೇ ಪಾವನ ಮಾಡುತ್ತಾರೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕೋ ಯಾರು ಮುಖ್ಯಸ್ಥರಿದ್ದಾರೆ ಅವರಿಗೆ ತಿಳಿಸಬೇಕೋ ತಾವು ಮನುಷ್ಯರನ್ನು ಎಚ್ಚರಿಸುತ್ತೀರಿ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತಾರೆ ಎಂದು ಮನುಷ್ಯರು ತಿಳಿದಿದ್ದಾರೆ ಆದರೆ ಗಂಗೆ ಪತಿತ ಪಾವನಿಯಲ್ಲ ಪತಿತ ಜ್ಞಾನಸಾಗರ ಅವರೇ ಆಗಿದ್ದಾರೆ ಎಲ್ಲವೂ ಅಂಧಶ್ರದ್ಧೆಯಾಗಿದೆ ಈಗ ತಾವು ಮಕ್ಕಳಿಗೆ ಅಧಿಕಾರ ಸಿಕ್ಕಿದೆ ಕುಮಾರಿಯರ ಮೂಲಕ ಬಾಣವನ್ನು ಹೊಡೆಸಿದರು ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಒಳ್ಳೊಳ್ಳೆಯ ಮಕ್ಕಳು ಕೆಲಸ ಮಾಡಬಹುದು ಭಾಷಣ ಇತ್ಯಾದಿಯನ್ನು ಮಾಡಬಹುದು ಸೇನೆಯಲ್ಲಿ ನಂಬರ್ ವಾರಂತೂ ಇರುತ್ತದೆಯಲ್ಲವೇ ಮಾತನಾಡುವುದರಲ್ಲಿ ಗೌರವ ಇರಬೇಕು ತಮಗಿಂತ ದೊಡ್ಡವರಿಗೆ ಸದಾ ತಾವು ತಾವು ಎಂದು ಸಂಬೋಧಿಸಲಾಗುತ್ತದೆ ಆದರೆ ಅವಿದ್ಯಾವಂತ ಮಕ್ಕಳು ತಾವು ಎನ್ನುವುದರ ಬದಲು ನೀನು ನೀನು ಎಂದು ಸಂಬೋಧಿಸುತ್ತಾರೆ ಓದಿಸಿ ಪದವಿಯನ್ನು ಪಡೆಯಲು ಯೋಗ್ಯರನ್ನಾಗಿ ಮಾಡುತ್ತಾರೆ ನಡವಳಿಕೆಯನ್ನು ಸಹ ರಿಜಿಸ್ಟರ್ನಲ್ಲಿ ಬರೆಯುತ್ತಾರೆ ಈಗಿನ ಕಾಲದಲ್ಲಿ ಅಂತಹ ಒಳ್ಳೆಯ ನಡವಳಿಕೆ ಉಳ್ಳವರೇ ಇಲ್ಲ ಜಗತ್ತಿನಲ್ಲಿ ಸಂಪೂರ್ಣ ಕೊಳಕಿದೆ ಹಾಡಿನಲ್ಲಿಯೂ ಕೇಳಿದಿರಿ ಮನುಷ್ಯನ ಸ್ಥಿತಿಯು ಹೇಗಿದೆ ಎಂದೋ ತಾವು ಮಕ್ಕಳಿಗೆ ಗೊತ್ತಿದೆ ಅಹೋ ನಮ್ಮ ಭಾರತ ಎಂದೋ ಯಾರು ಹೇಳುತ್ತಾರೆ ಭಾರತ ಸ್ವರ್ಗವಾಗಿತ್ತು ಸನ್ಯಾಸಿಗಳು ಇದೆಲ್ಲ ನಿಮ್ಮ ಕಲ್ಪನೆ ಎಂದು ಹೇಳುತ್ತಾರೆ ಅವರಿಗೆ ಸ್ವರ್ಗವೆಂದರೆ ಏನು ಎಂದು ಗೊತ್ತಿದೆಯೇ ಕೆಲವರು ನೋಡಿ ಬಹಳ ಖುಷಿಯಾಗುತ್ತಾರೆ ಈ ಚಿತ್ರ ಬಹಳ ಚೆನ್ನಾಗಿದೆ ಪಾಂಡವರ ದೊಡ್ಡ ದೊಡ್ಡ ಚಿತ್ರವನ್ನು ಮಾಡುತ್ತಾರೆ ಅಷ್ಟು ದೊಡ್ಡ ರೂಪ ಇರಲಿಲ್ಲ ರಾವಣನನ್ನು ಎಷ್ಟು ದೊಡ್ಡದಾಗಿ ನೂರು ಅಡಿಯ ಉದ್ದದ ಚಿತ್ರವನ್ನು ಮಾಡುತ್ತಾರೆ ದಿನ ಕಳೆದಂತೆ ಚಿತ್ರ ದೊಡ್ಡದಾಗಿ ಮಾಡುತ್ತಾರೆ ರಾವಣನ ಆಯಸ್ಸು ದೀರ್ಘವಾಗಿದೆ ಎರಡು ಸಾವಿರದ ಐನೂರು ವರ್ಷಗಳಾಯಿತು ತಾವು ದಸರಾ ದಿನದ ಬಗ್ಗೆ ಚೆನ್ನಾಗಿ ತಿಳಿಸಬಹುದು ಇದು ರಾವಣನ ರಾಜಧಾನಿಯಾಗಿದೆ ಇದು ಭೂತದ ಜಗತ್ತು ಎನ್ನಲಾಗುತ್ತದೆ ಪತ್ರಿಕೆಗಳಲ್ಲಿಯೂ ಸಹ ಇದು ಆಸೂರಿ ಜಗತ್ತೆಂದು ಯಾರು ಹಾಕಿದ್ದರು ಇದನ್ನು ಆಸೂರಿ ರಾಜ್ಯ ಎಂದು ಏಕೆ ಹೇಳಿದರು ತಂದೆಯೂ ಸಹ ಬಂದು ಇದು ಆಸೂರಿ ಜಗತ್ತೆಂದು ಹೇಳಿದರು ದೈವಿ ರಾಜ್ಯವಂತೂ ಸತ್ಯಯುಗದಲ್ಲಿ ಇರುತ್ತದೆ ಈ ರೀತಿ ವಿಷಯಗಳನ್ನು ಹಂಚಿಕೊಳ್ಳಬೇಕು ಗುರಿಯಂತೂ ಸ್ಪಷ್ಟವಾಗಿದೆ ಹೊರಗಡೆ ಬೋರ್ಡ್ ಮೇಲೂ ಸಹ ಗುರಿಯನ್ನು ಬರೆಯಲಾಗಿದೆ ಆ ಶಾಲೆಯಲ್ಲಿ ಅಂಧ ಶ್ರದ್ಧೆಯಿಂದ ಎಂದ ಕೇಳುತ್ತಾರೆ ಏನೂ ಅರ್ಥವಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಹೇ ಭಾರತವಾಸಿಗಳೇ ತಾವು ದೊಡ್ಡ ದೊಡ್ಡ ವೇದ ಉಪನಿಷತ್ ಮುಂತಾದವುಗಳನ್ನು ಯಾವಾಗಿನಿಂದ ಓದುತ್ತಾ ಬಂದಿದ್ದೀರಿ ಸತ್ಯಯುಗದಿಂದ ಎಂದು ಹೇಳುವುದಿಲ್ಲ ಅಲ್ಲಿ ಭಕ್ತಿ ಮಾರ್ಗದ ಅಂಶವೂ ಇರುವುದಿಲ್ಲ ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತದೆ ಭಗವಂತ ಅವಶ್ಯಕವಾಗಿ ಬರುತ್ತಾರೆ ಆಗಲೇ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ ಇಲ್ಲವೆಂದರೆ ಇವರು ನಿರಾಕಾರ ಹೇಗೆ ಬಂದರು ಅವಶ್ಯಕವಾಗಿ ಶರೀರದ ಆಧಾರವನ್ನು ಪಡೆದಿರಬೇಕು ತಮಗೆ ಗೊತ್ತಿದೆ ತಂದೆಯು ಬ್ರಹ್ಮಾರವರ ತನುಪಿನ ಆಧಾರವನ್ನು ಪಡೆಯುತ್ತಾರೆ ಅವರು ಬರುವುದೇ ಭಾರತದಲ್ಲಿ ತಂದೆಯ ಜನ್ಮವೇ ಭಾರತದಲ್ಲಾಗುತ್ತದೆ ಬ್ರಹ್ಮನ ಭಾರತದಲ್ಲಿಯೇ ಆಗುತ್ತದೆ ಬಾಬಾ ವಿರಾಟ ರೂಪದ ತಿಳಿಸಿದ್ದಾರೆ ಈ ಬ್ರಾಹ್ಮಣ ಧರ್ಮವು ಶ್ರೇಷ್ಠವಾಗಿದೆ ಈಗ ಪ್ರತ್ಯಕ್ಷವಾಗಿ ತಾವಿದ್ದೀರಿ ತಾವು ಬ್ರಾಹ್ಮಣರ ಮೇಲೆ ನಿರಾಕಾರ ಶಿವ ತಂದೆ ಇದ್ದಾರೆ ನಂತರ ಬ್ರಹ್ಮಾರವರ ತನವನ್ನು ತೋರಿಸಬೇಕು ಈ ಬ್ರಾಹ್ಮಣ ಕುಲ ದೇವತಾ ಕುಲ ಹಾಗೂ ಕ್ಷತ್ರಿಯ ಕುಲದಲ್ಲಿ ಇಷ್ಟಿಷ್ಟು ಜನ್ಮಗಳನ್ನು ಪಡೆಯುತ್ತಾರೆ ಸಂಪೂರ್ಣ ಸ್ಪಷ್ಟವಾಗಿ ಸರಿಯಾಗಿ ಮಾಡಬಹುದು ಬ್ರಹ್ಮನ ರಾತ್ರಿ ಸರಸ್ವತಿಯ ರಾತ್ರಿ ಬ್ರಹ್ಮ ವಂಶೀಯರದೆ ರಾತ್ರಿಯಾಗಿದೆ ಹಗಲಿನಲ್ಲಿ ಮತ್ತೆ ಎಲ್ಲಾ ಬ್ರಾಹ್ಮಣರು ದೇವತೆಗಳಾಗುತ್ತಾರೆ ಧಾರಣೆ ಮಾಡಿಕೊಳ್ಳಲು ಮಕ್ಕಳಿಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡುವ ರೀತಿ ಆಗಬಾರದು ಬೇರೆ ಸತ್ಸಂಗಗಳಲ್ಲಿ ಕತೆಗಳನ್ನು ಕೇಳಿ ಹೊರಟು ಹೋಗುತ್ತಾರೆ ತಾನೆ ಇಲ್ಲಿ ತಮಗೆ ಪ್ರತ್ಯಕ್ಷ ಫಲ ಸಿಗುತ್ತದೆ ಈ ವಿದ್ಯೆಯಿಂದ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂಬುದು ಗೊತ್ತಿದೆ ಅಲ್ಲಿ ಯಾವುದೇ ಗುರಿ ಇಲ್ಲ ತಂದೆಯು ಬಹಳಷ್ಟು ತಿಳಿಸುತ್ತಾರೆ ಆದರೆ ಕೆಲವರು ಮಾತ್ರ ಬರುತ್ತಾರೆ ಕೆಲವರು ದ್ರೋಹಿಗಳು ಆಗಿಬಿಡುತ್ತಾರೆ ಇದು ಯುದ್ಧದ ಮೈದಾನವಾಗಿದೆ ಎಂದು ತಿಳಿಸಬೇಕು ಮಾಯೆಯು ಬಹಳ ಪ್ರಬಲವಾಗಿದೆ ಕೆಲವರು ಅನ್ನುತ್ತೀರ್ಣರಾಗುತ್ತಾರೆ ಇದು ಸಹ ಡ್ರಾಮಾದ ಆಟವಾಗಿದೆ ಎಲ್ಲರೂ ವಿಜಯಿಗಳಾಗಲು ಸಾಧ್ಯವೇ ನಾವು ಮಾಯಾ ರಾವಣನಿಂದ ಸೋತಿದ್ದೇವೆ ಎಂಬುದು ನೀವು ಮಕ್ಕಳಿಗೆ ಗೊತ್ತಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ನಿಮಗೆ ಗೊತ್ತಿದೆ ನಾವು ಬಾಬಾರವರಿಂದ ವಿಶ್ವದ ಮಾಲೀಕರಾಗುತ್ತೇವೆ ಈ ನಶೆಯು ಸ್ಥಿರವಾಗಿರಬೇಕು ನಶೆಯು ಏಕೆ ಕಡಿಮೆಯಾಗುತ್ತದೆ ಎಂದರೆ ವಿಶ್ವದ ರಚಯಿತ ತಂದೆಯಿಂದ ಓದುತ್ತಿದ್ದೇವೆ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುತ್ತಿದ್ದೇವೆ ವಿದ್ಯಾರ್ಥಿ ವಿದ್ಯೆ ಮತ್ತು ಓದಿಸುವವರನ್ನು ಮರೆತು ಬಿಡುತ್ತಾರೆ ಏಕೆ ಮರೆಯುತ್ತೀರಿ ಮನೆಗೆ ಹೋಗುತ್ತಿದ್ದಂತೆಯೇ ಮರೆತು ಬಿಡುತ್ತಾರೆ ಇಲ್ಲಿ ಬಹಳ ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಎಷ್ಟೊಂದು ಆನಂದ ಬಾಷ್ಪಗಳು ಬರುತ್ತವೆ ಮತ್ತೆ ಇಲ್ಲಿಂದ ಮನೆಗೆ ಹೋದರೆ ಪತ್ರವನ್ನು ಬರೆಯುವುದಿಲ್ಲ ಅನನ್ಯ ಮಕ್ಕಳು ಯಾರು ಮಾರ್ಗದರ್ಶಕರಾಗಿದ್ದಾರೆ ಅವರು ಸಹ ಮರೆತು ಹೋಗುತ್ತಾರೆ ಕೊನೆ ಪಕ್ಷ ವಾರಕ್ಕೊಮ್ಮೆಯಾದರೂ ಪತ್ರವನ್ನು ಬರೆಯಬೇಕೋ ಆಗ ಬಾಬಾರವರು ಸಹ ಮಕ್ಕಳು ನೆನಪು ಮಾಡುತ್ತಾರೆಂದು ತಿಳಿಯುತ್ತಾರೆ ಸರ್ವಿಸ್ ಸಮಾಚಾರವನ್ನು ಬರೆಯಬೇಕೋ ಬಾಬಾ ನಾವು ನಿಮ್ಮ ಸೇವೆಯಲ್ಲಿ ನಿರತರಾಗಿದ್ದೇವೆ ಇಲ್ಲವೆಂದರೆ ಮಾಯೆಯು ಸ್ಮಶಾನವಾಸಿಗಳನ್ನಾಗಿ ಮಾಡಿದೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ ಇಂತಹ ತಂದೆ ಯಾರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ನಿರಂತರವಾಗಿ ನೆನಪು ಮಾಡುವುದಿಲ್ಲ ಪತ್ರವನ್ನು ಬರೆಯುವುದಿಲ್ಲ ಮಾಯೆಯು ಕೆಲವರನ್ನಂತೂ ಸಂಪೂರ್ಣ ಶವವನ್ನಾಗಿ ಮಾಡಿಬಿಡುತ್ತದೆ ಬದುಕಿದ್ದರೂ ಪತ್ರವನ್ನು ಬರೆಯುವುದಿಲ್ಲ ಸತ್ತ ಮೇಲೆ ಮಾತೇ ಇಲ್ಲ ಯಾವಾಗ ನಾವು ಪತ್ರವನ್ನು ಬರೆಯುತ್ತೇವೆಯೋ ಆಗಲೇ ತಂದೆಯೂ ಸಹ ಪತ್ರವನ್ನು ಬರೆಯುತ್ತಾರೆ ಯಾರು ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಕರ್ಮಾತೀತ ಸದಾ ಆರೋಗ್ಯವಂತರಾಗುತ್ತಾರೆ ತಂದೆಯ ಆಸ್ತಿಯಂತೂ ಅವಶ್ಯಕವಾಗಿ ನೆನಪಿರಬೇಕು ಸ್ಥಿರವಾದ ನಶೆಯೂ ಸಹ ಏರಿರಬೇಕು ಈ ಸಮಯದಲ್ಲಿ ನೀವು ಮಕ್ಕಳ ಮುಖವು ನೆನಪಿನಿಂದ ಸಿಹಿಯಾಗಿದೆ ಈ ವಿಶ್ವ ರಾಜ್ಯವೆಂಬ ಬೆಣ್ಣೆಯು ನಮಗೆ ಸಿಗುತ್ತದೆ ಎನ್ನುವುದು ಗೊತ್ತಿದೆ ಕೃಷ್ಣನಿಗೆ ಬಾಯಲ್ಲಿ ಬೆಣ್ಣೆ ತೋರಿಸುತ್ತಾರೆ ಅಂದರೆ ವಿಶ್ವದ ರಾಜ್ಯವೆಂಬ ಬೆಣ್ಣೆಯಾಗಿದೆ ಯಾರು ಎಷ್ಟು ಮಾಡುತ್ತಾರೆಯೋ ಅಷ್ಟು ಪಡೆಯುತ್ತಾರೆ ನಮಗೆ ಬಾಬಾರವರು ಓದಿಸುತ್ತಾರೆಂಬುದು ಗೊತ್ತಿದೆ ಪರಮ ಪಿತ ಎಂದು ಹೇಳಲಾಗುತ್ತದೆಯಲ್ಲವೇ ಅಂದ ಮೇಲೆ ಪಿತನಿಂದ ಅವಶ್ಯಕವಾಗಿ ಆಸ್ತಿಯು ಸಿಗುತ್ತದೆ ಮಕ್ಕಳು ಬಾಲಕರಾಗಿದ್ದೇವೆ ಎಂದು ಹೇಳುತ್ತಾರೆ ಸಹಜ ರಾಜಯೋಗವನ್ನು ಕಲಿಯುವುದರಿಂದ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಈಗ ಮೂರು ಸೇನೆಗಳು ನಿಂತಿವೆ ಎಂದು ತಿಳಿಸಬೇಕು ಈಗ ಮೂರು ಸೇನೆಗಳು ನಿಂತಿವೆ ಎಂದು ತಿಳಿಸಬೇಕು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿಯವರು ಸಮಾಪ್ತಿಯಾದರು ಯಾರಿಗೆ ಭಗವಂತನ ಜೊತೆ ಪ್ರೀತಿಯಿತ್ತು ಇತ್ತು ಅವರು ವಿಶ್ವದ ಮಾಲೀಕರಾದರು ಸರ್ಕಾರಕ್ಕೆ ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ ಯಾರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನಿಮ್ಮ ಜೊತೆ ಭೇಟಿ ಮಾಡುತ್ತಾರೆಯೋ ಅವರಿಂದಲೂ ಸಹಿಯನ್ನು ಪಡೆದಾಗ ಖುಷಿಯಾಗುತ್ತಾರೆ ಇವರಂತೂ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಪ್ರಯತ್ನ ಪಡಿ ಇದರಲ್ಲಿ ಸಮಯ ತೆಗೆಯಬೇಕು ಸರ್ವಿಸನ್ನು ವೃದ್ಧಿ ಮಾಡಲು ಬಹಳ ಯುಕ್ತಿಗಳಿದೆ ಆದರೆ ಮಕ್ಕಳಲ್ಲಿ ಕೆಲವೊಮ್ಮೆ ಅಹಂಕಾರ ಬಂದು ಬಿಡುತ್ತದೆ ಅಥವಾ ಆಕರ್ಷಣೆಯಲ್ಲಿ ಬರುವುದರಿಂದ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ಜ್ಞಾನದ ನಶೆಯಿಂದ ಚಹರೆಯು ಸದಾ ಹರ್ಷಿತ ಮುಖವಾಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಗುರಿಯನ್ನು ಮುಂದಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕೋ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕೋ ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಡಬಾರದು ಸೆಕೆಂಡ್ ಪಾಯಿಂಟ್ ವಿಶ್ವದ ರಚಯಿತ ತಂದೆ ನಮಗೆ ಓದಿಸುತ್ತಿದ್ದಾರೆ ನಾವು ಅವರ ವಿದ್ಯಾರ್ಥಿಗಳಾಗಿದ್ದೇವೆ ಈ ನಶೆಯಲ್ಲಿರಬೇಕೋ ಸರ್ವೀಸ್ನ ಭಿನ್ನ ಭಿನ್ನ ಯುಕ್ತಿಗಳನ್ನು ತೆಗೆದು ಅದರಲ್ಲಿ ತೊಡಗಿರಬೇಕು ವರದಾನ ತಂದೆ ಕೊಟ್ಟಿರುವಂತಹ ಖಜಾನೆಯನ್ನು ಮನನ ಮಾಡಿ ತಮ್ಮದನ್ನಾಗಿಸಿಕೊಳ್ಳುವಂತಹ ಸದಾ ಹರ್ಷಿತ ಸದಾ ನಿಶ್ಚಿಂತರಾಗಿಯೇ ತಂದೆ ಕೊಟ್ಟಿರುವಂತಹ ಖಜಾನೆಯನ್ನು ಮನನ ಮಾಡಿ ತಮ್ಮದನ್ನಾಗಿಸಿಕೊಳ್ಳುವಂತಹ ಸದಾ ಹರ್ಷಿತ ಸದಾ ನಿಶ್ಚಿಂತರಾಗಿ ವಿವರಣೆ ನೀವು ಮಕ್ಕಳ ಮನನ ಮಾಡುವ ಅಥವಾ ಸ್ಮರಣೆ ಮಾಡುವ ಚಿತ್ರ ಭಕ್ತಿ ಮಾರ್ಗದಲ್ಲಿ ವಿಷ್ಣುವಿನ ರೂಪದಲ್ಲಿ ತೋರಿಸಿದ್ದಾರೆ ಸರ್ಪವನ್ನು ಶಹ್ಯೆಯಾಗಿ ಮಾಡಿಕೊಂಡು ಅರ್ಥಾತ್ ವಿಕಾರಗಳ ಅಧೀನವಾಗಿ ಬಿಟ್ಟ ಹಾಗೆ ಮಾಯಿಯಿಂದ ಸೋಲನ್ ಅನುಭವಿಸುವ ಯುದ್ಧ ಮಾಡುವ ಯಾವುದೇ ಚಿಂತೆ ಇಲ್ಲ ಸದಾ ಮಾಯಾ ಜೀತ್ ಅರ್ಥ ನಿಶ್ಚಿಂತ ಪ್ರತಿದಿನ ಜ್ಞಾನದ ಹೊಸ ಹೊಸ ಪಾಯಿಂಟ್ಸ್ ಗಳನ್ನು ಸ್ಮೃತಿಯಲ್ಲಿಟ್ಟು ಮನನ ಮಾಡುತ್ತಿದ್ದರೆ ಬಹಳ ಮಜಾ ಸಿಗುವುದು ಸದಾ ಹರ್ಷಿತರಾಗಿರುವಿರಿ ಏಕೆಂದರೆ ತಂದೆಯಿಂದ ಕೊಡಲ್ಪಟ್ಟಿರುವ ಖಜಾನೆ ಮನನ ಮಾಡುವುದರಿಂದ ತನ್ನದೆನಿಸುವ ಅನುಭವವಾಗುತ್ತದೆ ತನ್ನದೆನ್ನುವ ಅನುಭವವಾಗುತ್ತದೆ ಸ್ಲೋಗನ್ ಸ್ವಪರಿವರ್ತಕರು ಯಾರೆಂದರೆ ಯಾರೊಳಗೆ ಸದಾ ಇದೇ ಶುಭ ಭಾವನೆ ಇಮರ್ಜ್ ಇರಲಿ ಪ್ರತೀಕಾರ ತೆಗೆದುಕೊಳ್ಳುವುದಿಲ್ಲ ಆದರೆ ಪರಿವರ್ತನೆಯಾಗಿ ತೋರಿಸಬೇಕು ಸ್ವಪರಿವರ್ತಕರು ಯಾರೆಂದರೆ ಯಾರೊಳಗೆ ಸದಾ ಇದೇ ಶುಭ ಭಾವನೆ ಇಮರ್ಜ್ ಇರಲಿ ಪ್ರತೀಕಾರ ತೆಗೆದುಕೊಳ್ಳುವುದಿಲ್ಲ ಆದರೆ ಪರಿವರ್ತನೆಯಾಗಿ ತೋರಿಸಬೇಕು ಓಂ ಶಾಂತಿ